ಫಲಿತಾಂಶ ಬಂದ ಬೆನ್ನಲ್ಲೇ ರಾಜ್ಯದ ಪ್ರಯಾಣಿಕರಿಗೆ ಮೈತ್ರಿ ಶಾಕ್. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಟಿಕೆಟ್ ದರ ಹೆಚ್ಚಳ ಸಾಧ್ಯತೆ. ಲೋಕಸಭಾ ಫಲಿತಾಂಶ ಬಂದ ಬೆನ್ನಲ್ಲೇ ರಾಜ್ಯದ ಪ್ರಯಾಣಿಕರಿಗೆ ಈಗ ಮೈತ್ರಿ ಪಡೆಯಿಂದ ಶಾಕ್. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ದರ ಹೆಚ್ಚಳ ಸಾಧ್ಯತೆ. ಟಿಕೆಟ್ ದರವನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಜೂನ್ ತಿಂಗಳಿನಿಂದ ಬಿಎಂಟಿಸಿ ಕೆಎಸ್ಆರ್ಟಿಸಿ ಟಿಕೆಟ್ ದರ ಹೆಚ್ಚಳವಾಗುತ್ತಾ? ಶೇಕಡಾ 20% ಬಿಎಂಟಿಸಿ ಕೆಎಸ್ಆರ್ಟಿಸಿ ಟಿಕೆಟ್ ದರವನ್ನ ಹೆಚ್ಚಳ ಮಾಡಲಾಗುತ್ತೆ ಎಂತಿವೆ ಮೂಲಗಳು. ಸಂಸ್ಥೆಯ ಕಾರ್ಮಿಕರ ಹಿತದೃಷ್ಟಿಯಿಂದಾಗಿ ಈ ಟಿಕೆಟ್ ದರವನ್ನ ಹೆಚ್ಚಿಸಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾರ್ಮಿಕರ ಹಿತದೃಷ್ಟಿಯಿಂದಾಗಿ ಟಿಕೆಟ್ ದರವನ್ನ ಹೆಚ್ಚಿಸಲಿಕ್ಕೆ ನಿರ್ಧರಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಟಿಕೆಟ್ ದರ ಹಾಗಿದ್ರೆ ಹೆಚ್ಚಾಗುತ್ತಾ? ಈ ಮೂಲಕ ಮೈತ್ರಿ ಸರ್ಕಾರ ಪ್ರಯಾಣಿಕರಿಗೆ ಶಾಕ್ ಕೊಡಲಿದೆಯಾ? ಜೂನ್ನಿಂದಲೇ ದರ ಹೆಚ್ಚಳವಾಗುತ್ತೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಟಿಕೆಟ್ ದರವನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. 20% ದರ ಹೆಚ್ಚಳ ಆಗಲಿದೆ ಎನ್ನುವಂತಹ ಮಾಹಿತಿ. ಎಸ್ ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಕ್ಷಾ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಟಿಕೆಟ್ ಹೆಚ್ಚಾಗುತ್ತಾ? ದರ ಯಾವಾಗ್ಲಿಂದ ಎಷ್ಟಾಗಬಹುದು? ಕೆಎಸ್ಆರ್ಟಿಸಿ ಬಿಎಂಟಿಸಿ ದರ ಹೆಚ್ಚಳಕ್ಕೆ ಚುನಾವಣೆಗೆ ಮುನ್ನವೇ ಪ್ರಸ್ತಾಪನೆಯನ್ನ ಕೊಡಲಾಗಿತ್ತು, ಒಂದು ಪ್ರಸ್ತಾವನೆಯನ್ನ ನೀಡಲಾಗಿತ್ತು ಹೆಚ್ಚಳವನ್ನ ಮಾಡಬೇಕು ಅಂತೇಳಿ. ಆದ್ರೆ ಚುನಾವಣೆ ಇದ್ದಿದ್ರಿಂದ ಸಾಧ್ಯವಾದಷ್ಟು ಅದನ್ನ ಮುಂದೂಡ್ಕೊಂಡು ಬಂದಿದ್ರು, ಯಾಕಂದ್ರೆ ಚುನಾವಣೆಗೆ ಯಾವುದೇ ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಇವಾಗ ಲೋಕಸಭಾ ಚುನಾವಣೆ ಮುಗಿತಿದೆ, ಮುಗಿದ ಬೆನ್ನಲ್ಲೇನೆ ಇದೀಗ ಟಿಕೆಟ್ ದರವನ್ನ ಹೆಚ್ಚಳವನ್ನ ಮಾಡಬೇಕು. ಶೇಕಡಾ 20% ಟಿಕೆಟ್ ದರವನ್ನ ಹೆಚ್ಚಳವನ್ನ ಮಾಡಬೇಕು ಅಂತಕ್ಕಂಥ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಕ್ಕಂಥದ್ದು. ಹಾಗಾಗಿ ಜೂನ್ ತಿಂಗಳಿಂದಲೇ ಈ ಒಂದು ಟಿಕೆಟ್ ದರ ಹೆಚ್ಚಳದ ಒಂದು ಪರಿಷ್ಕೃತ ದರ ಏನಿದೆ ಅದು ಚಲಾವಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಪ್ರತಿಮಾ ರಕ್ಷಾ, ಒಂದೊಮ್ಮೆ ಈ ತೈಲ ದರಗಳು ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಟಿಕೆಟ್ ದರವನ್ನ ಕೂಡ ಹೆಚ್ಚಳ ಮಾಡೋದನ್ನ ನಾವು ಗಮನಿಸಿದ್ದೀವಿ. ಆದ್ರೆ ಈಗ ಯಾಕೆ ಅಂತ ಅಂದ್ರೆ ಯಾಕೆ ಈ ಪ್ರಸ್ತಾವನೆ, ಏನು ಪ್ರಮುಖ ಕಾರಣ, ಜೊತೆಗೆ ಜೂನಿಂದ ಆಗುವಂತಹ ಸಾಧ್ಯತೆ ದಟ್ಟುವ ಹೇಗೆ? ಪ್ರತಿಮಾ, ಇದಕ್ಕೆ ಕಾರಣವನ್ನ ನೇರವಾಗಿ ನೀಡ್ತಿರ್ತಕ್ಕಂಥದ್ದು ಅಂತ ಅಂದ್ರೆ 7 ವರ್ಷದಿಂದ ನಾವು ಟಿಕೆಟ್ ದರವನ್ನ ಹೆಚ್ಚಳ ಮಾಡಿಲ್ಲ. ಈಗಾಗಲೇ ಡೀಸೆಲ್ ಮತ್ತೆ ಪೆಟ್ರೋಲ್ ದರ ಕೂಡ ತುಂಬಾ ಹೆಚ್ಚಳವಾಗಿರ್ತಕ್ಕಂಥದ್ದು. ಹಾಗಾಗಿ ಟಿಕೆಟ್ ದರ ಹೆಚ್ಚಳವನ್ನ ಮಾಡಲೇಬೇಕಾದಂತ ಅವಶ್ಯಕತೆ ಇದೆ. ಕಾರ್ಮಿಕರ ಹಿತದೃಷ್ಟಿಯಿಂದ ಟಿಕೆಟ್ ದರವನ್ನ ಹೆಚ್ಚಳವನ್ನ ಮಾಡಬೇಕಿದೆ. ಈ ರೀತಿಯಾದಂತಹ ಹಲವಾರು ಕಾರಣಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ ರಕ್ಷಾ, ಎಷ್ಟು ಹೊರೆ ಆಗ್ಬಹುದು ಹಾಗಿದ್ರೆ ಪ್ರಯಾಣಿಕರಿಗೆ? ಒಂದೊಮ್ಮೆ ಹೆಚ್ಚಳ ಅಂದ್ರೆ ಎಷ್ಟರ ಮಟ್ಟಿಗೆ ಆಗಬಹುದು ಅಂತ ಪ್ರಸ್ತಾವನೆ ಇದೆ ನಿಜ, ಆದ್ರೆ ಕೊನೆಯಲ್ಲಿ ನಿರ್ಧಾರ ಏನಾಗಬಹುದು ಅನ್ನೋದು. ಪ್ರಸ್ತಾವನೆಯನ್ನ ಕೊಡ್ಬೇಕಾದ್ರೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ದರ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನ ಕೊಡ್ಬೇಕಾದ್ರೆ ಶೇಕಡಾ 20%-30% ಪ್ರಸ್ತಾವನೆಯನ್ನ ನೀಡಿರ್ತಕ್ಕಂಥ 30% ಹೆಚ್ಚಳವನ್ನ ಮಾಡಬೇಕು ಅಂತ. ಆದ್ರೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಚರ್ಚೆಗಳಾದ ನಂತರ ಶೇಕಡಾ 15-18% ಅಷ್ಟು ಹೆಚ್ಚಳ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಖಂಡಿತ ಇದು ಪ್ರಯಾಣಿಕರ ಪಾಲಿಗೆ ಹೊರೆನೆ ಅಂತ ಹೇಳ್ಬೋದು. ಹಲವಾರು ಬೆಲೆ ಏರಿಕೆಗಳ ನಡುವೆ ಪ್ರಯಾಣ ದರವೂ ಕೂಡ ಏರಿಕೆ ಆದ್ರೆ ಖಂಡಿತ ಪ್ರತಿದಿನ ಪ್ರಯಾಣಿಕರು ಕೆಎಸ್ಆರ್ಟಿಸಿ ಬಿಎಂಟಿಸಿನ ಅವಲಂಬಿಸಿರ್ತಕ್ಕಂಥ ಪ್ರಯಾಣಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಳ, ಇದು ದರ ಹೆಚ್ಚಳ ಒಂದು ಆಘಾತ ಅಂತ ಹೇಳ್ಬೋದು. ಇನ್ನ ಸಾರಿಗೆ ಇಲಾಖೆ ಅಂತ ಅಂದ್ರೆ ಸರಕು ಸಾಗಣೆ ಸಾರಿಗೆ ಇಲಾಖೆ ಎಲ್ಲವೂ ಕೂಡ ಸಾರಿಗೆ ಇಲಾಖೆಯನ್ನ ಡಿಪೆಂಡ್ ಆಗಿರುತ್ತೆ. ಬೇರೆಲ್ಲ ವೃತ್ತಿಗಳಾಗಿರ್ಬೋದು, ಹೋಟೆಲ್ ಉದ್ಯಮ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾರ್ಮಿಕರ ಉದ್ಯಮಗಳು, ಇವೆಲ್ಲವೂ ಕೂಡ ಪ್ರತಿದಿನ ಪ್ರಯಾಣಕ್ಕೆ ಬಳಸ್ತಕ್ಕಂಥದ್ದಾಗಿದ್ರಿಂದ ಎಲ್ಲವೂ ಕೂಡ ಪ್ರಯಾಣ ದರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಪ್ರಯಾಣ ದರ ಹೆಚ್ಚಳವಾಗ್ತಿದ್ದಂತೆ ಬೇರೆ ಗ್ರಾಹಕರ ಬಳಕೆಯ ದಿನ ಬಳಕೆಯ ವಸ್ತುಗಳು ಕೂಡ ಹೆಚ್ಚಳವಾಗತಕ್ಕಂಥದ್ದು, ಹೋಟೆಲ್ ರೇಟ್ ಹೆಚ್ಚಳ ಆಗ್ತಕ್ಕಂಥದ್ದು, ಇವೆಲ್ಲ ಆಹಾರಗಳು ಹೆಚ್ಚಳ ಆಗ್ತಕ್ಕಂಥದ್ದು ಎಲ್ಲ ಸಂಭವಗಳು ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ರಕ್ಷಾ ತಮ್ಮೆಲ್ಲ ಮಾಹಿತಿಗೆ.